ನೋಡು ಗುರು, ಕಾವೇರಿ ನೀರು ಎಷ್ಟು ಪ್ರಶಾಂತವಾಗಿ ಹರಿತಾ ಇದೆ ಅಂತ. ಇದು ಕಾವೇರಿ ನೀರು ಹರ್ಕೊಂಡು ಹೋಗ್ತಾ ಇರೋದು ಬೆಂಗಳೂರು ಕಡೆಗೆ. ಸೊ ಇವತ್ತು ನಾನು ಎಲ್ಲಿ ಹೋಗಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಿರ್ಬೋದು. ಮುತ್ತತ್ತಿಗೆ ಬಂದಿದ್ದೀನಿ. ಇದು ಡ್ರೋನ್ ವ್ಯೂ ಮುತ್ತತ್ತಿದಲ್ಲಿ ಹಿಂಗಿದೆ ಅಂತ. ಮುತ್ತತ್ತಿ ನಿಮಗೆ ಫೇಮಸ್ ಏನಂದರೆ ಕಾವೇರಿ ರಿವರ್ ಹರ್ಕೊಂಡು ಹೋಗುತ್ತೆ. ಕಾವೇರಿ ರಿವರ್ ಪಕ್ಕದಲ್ಲೇ ಮುತ್ತತ್ತಿ ದೇವಸ್ಥಾನ ಇರೋದು. ಸೊ ಇವಾಗ ರೈನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ, ಮಳೆ ಎಲ್ಲ ಕಮ್ಮಿ ಆಗಿರೋದ್ರಿಂದ ಇಲ್ಲಿ ರೈನ್ ಎಲ್ಲ ಇಲ್ಲೆಲ್ಲ ನೀರು ತುಂಬ್ಕೊಂತಾಯಿತು. ಸೊ ಇವಾಗ ಅಲ್ಲಿ ನೀರಿಲ್ಲ, ನಡ್ಕೊಂಡು ಓಡಾಡ್ಬೋದು. ನಾವು ಬರೋ ದಾರಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿದೆ ಇವಾಗ ನೋಡಿ. ನಮಗೆ ಕಾಡಂದಿ ಸಿಕ್ತು, ಪಿಕಾಕ್ ಸಿಕ್ತು, ಕೋತಿಗಳಂತೂ ಬೇಜಾನ್ ಸಿಕ್ತು. ಇಲ್ಲಿ ತುಂಬ ಸಖತ್ತಾಗಿತ್ತು ಟ್ರಿಪ್ ಮಾತ್ರ. ಬನ್ನಿ, ಮುತ್ತತ್ತಿ ಬಗ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತು, ಒಂದೂವರೆ ತಿಂಗಳು ಮೇಲೆ ಆಗಿಬಿಡಿತ್ತು ವೀಡಿಯೋ ಅಪ್ಲೋಡ್ ಮಾಡಿ. ನನಗೆ ಹುಷಾರಿಲ್ಲ ಅದರಿಂದ ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ. ಇವಾಗ ನಾವು ಆಲ್ರೆಡಿ ಹೊರಟಿದ್ದೀವಿ ಮುತ್ತತ್ತಿಗೆ. ಹೋಗೋ ದಾರಿದಲ್ಲಿ ಒಂದು ಕಾಲೇಜ್ ಸಿಕ್ತು, ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಥರ ಇದೆ ಈ ಕಾಲೇಜ್. ಹೆಸರು ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನನಗೆ ಗೊತ್ತು, ನಾನು ಮೆನ್ಷನ್ ಮಾಡ್ತೀನಿ ಮುಂದೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಬೆಳಗ್ಗೆ ಸ್ವಲ್ಪ ಲೇಟ್ ಆಗೋಯ್ತು, ಬಿಸಿಲಲ್ಲಿ ಬಿಟ್ಟಿದ್ದು. ಅದಕ್ಕೆ ನೀರು ಬಾಟ್ಲು ಹುಡುಕ್ತಾ ಇದ್ರಿ, ಈ ರೋಡಲ್ಲಿ ನೀರು ಬಾಟ್ಲೇ ಸಿಕ್ಕಿರಲಿಲ್ಲ. ಕೊನೆಗೆ ಕಬ್ಬನ್ ಜ್ಯೂಸ್ ಮಾಡೋ ಅಂಗಡಿ ಸಿಕ್ತು, ಇಲ್ಲೊಂದು ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ರಿ. ಹೋಗಿದ ತಕ್ಷಣ ಅನ್ನ ಟಕ್ ಟಕ್ ಅಂತ ಎರಡು ಕಬ್ಬು ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ರು. ಈ ಜ್ಯೂಸ್ ಅಂಗಡಿ ಸಿಕ್ಕಿರಲಿಲ್ಲ ಅಂದರೆ ಫುಲ್ ಬಾಡಿ ಡಿಹೈಡ್ರೇಟ್ ಆಗಿಬಿಟ್ಟಿತ್ತು. ನಾವು ನೀರು ಸಿಕ್ಕರೆ ಸಾಕು ಅಂತ ನೋಡ್ತಾ ಇದ್ರಿ. ಏನು ಗುರು, ಎರಡು ಲೋಟ ತೊಗೊಂಡು ಒಬ್ಬನೇ ಕುಡಿತವನೇ ಅನ್ಕೋಬೇಡಿ, ಒಂದು ಲೋಟ ನಮ್ಮ ಕ್ಯಾಮ್ರಾಮ್ಯಾನ್ಗೆ. ನಾವು ಫೈನಲಿ ತಣ್ಣಗಾಯಿತು ಈ ಬಿಸಿಲಲ್ಲಿ, ಐಸಲ್ಲಿ ಹಾಕ್ಕೊಟ್ಟಿದ್ರು. ಬನ್ನಿ ಇಲ್ಲಿಂದ ತಿರ್ಗಾ ಕಂಟಿನ್ಯೂ ಮಾಡೋಣ, ಮಸ್ತಾಗಿದೆ. ನಾವು ಇವತ್ತು ಆಫ್ ರೋಡಿಂಗ್ ಚೂಸ್ ಮಾಡ್ತಾಯಿದ್ದೀವಿ. ಮುತ್ತತ್ತಿಲಿ ಎರಡು ದಾರಿ ಇದೆ, ಒಂದು ಫಾರೆಸ್ಟ್ ದಾರಿ ಲೈಕ್ ಟಾರ್ ರೋಡ್ ಇರೋದು, ಇನ್ನೊಂದು ಆಫ್ ರೋಡಿಂಗು. ನಾವು ಆಫ್ ರೋಡಿಂಗ್ ಹೋಗ್ತಾಯಿದ್ದೀವಿ ಇವತ್ತು. ನೀವು ಹೋಗೋ ದಾರಿದಲ್ಲಿ ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ನೋಡಿ. ಇವಾಗ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಮಗೆ. ಸೊ ಇಲ್ಲೊಂದು ಚೆಕ್ ಪಾಯಿಂಟ್ ಅಂತಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ನಾವು ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ಒಳಗಡೆ ಹೋಗಬೇಕು. ನಮಗೆ ಈ ದಾರಿದಲ್ಲಿ ಹೋದರೆ ಅಷ್ಟು ಸೆಕ್ಯೂರಿಟಿ ಚೆಕ್ ಕಮ್ಮಿ, ಅಷ್ಟೊಂದು ಚೆಕ್ ಮಾಡಲ್ಲ. ಇನ್ನೊಂದು ಆ ಕಡೆಯಿಂದ ಬರೋ ದಾರಿದಲ್ಲಿ ಬಂದರೆ ಇನ್ನೊಂದು ದಾರಿ ಇದೆ. ಸೊ ಅಲ್ಲಿಂದ ಬರೋ ದಾರಿದಲ್ಲಿ ತುಂಬ ಚೆಕ್ ಇರುತ್ತೆ. ರೋಡ್ ಮಾತ್ರ ಎವ್ರಿ ಖರಾಬಾಗಿದೆ. ನಾವು ಆಫ್ ರೋಡಿಂಗ್ ಮಾಡೋಣ ಅಂತ ಬಂದ್ರಿ, ಫುಲ್ ಮೈಕೈ ನೋವು. ಇವನೊಬ್ಬ ಕಾರ್ ನೋಡಿ ಮುಂದೆ ಪಾಸ್ ಆಗಿಬಿಟ್ಟು ನಮಗೆ ದಾರಿನೇ ಕೊಟ್ಟಿದ್ದು. ಯಾಕಂದರೆ ಇನ್ನೊಂದು ಟೂ ವೀಲರ್ ಪಾಸ್ ಆಗೋದು ತುಂಬ ಕಷ್ಟ, ಕಷ್ಟ ಬಿದ್ದು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋದ್ರಿ. ನೀವು ನೋಡ್ತಾ ಇರ್ಬೋದು ರೋಡು, ಈ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ಲು ಡೌನ್ ಸ್ಲೈಡ್ ಇದೆ. ಹೆಂಗೋ ಆರಾಮಾಗಿ ಗಾಡಿ ಹೋಗ್ಬಿಡ್ತು. ಆ ಕಡೆಯಿಂದ ಬರೋ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ ಈ ರೋಡಲ್ಲಿ. ಆಫ್ ರೋಡಿಂಗೇ ಅಂದರೆ ಮಸ್ತ್ ರೋಡ್ ಇದು ನೋಡಿ, ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ. ಹೋಗ್ಬೇಕಾದ್ರೆ ಸ್ವಲ್ಪ ಮಿಸ್ಕಿಸ್ ಆದರೆ ಮೂಳೆಗಳು ಸಿಕ್ಕಲ್ಲ. ಮತ್ತು ನಾವು ಹೋಗೋ ದಾರಿದಲ್ಲಿ ಪಾಪ ಒಂದೆರಡು ಗಾಡಿ ಪಂಚರ್ ಆಗಿಬಿಡಿತ್ತು. ಈ ದಾರಿದಲ್ಲಿ ಹಂಗಿದೆ, ಅಷ್ಟು ವರ್ಸ್ಟ್ ಆಗಿದೆ ದಾರಿ ಮಾತ್ರ. ಇದು ಈ ಜಲ್ಲಿ ಕಲ್ಲುಗಳು ಯಾವುದೋ ಜಮಾನದಲ್ಲಿ ಹಾಕಿರೋದು, ಇದೆಲ್ಲ ಕಚ್ಕೊಂಬಿಟ್ಟಿದೆ ಅಷ್ಟೇ. ಹೆವ್ಯ ಜಮಾನದಲ್ಲಿ ಹಾಕಿರೋದು ಇದೆಲ್ಲ. ರೋಡ್ ಮಾತ್ರ ಅಷ್ಟು ಖರಾಬಾಗಿದೆ, ಆಫ್ ರೋಡಿಂಗೇ ಮಸ್ತ್ ಆಗಿದೆ ಅಂತ ಹೇಳ್ಬೋದು. ಮನೆ ಮುಂದೆ ಮುತ್ತತ್ತಿ ಬಗ್ಗೆ, ಮುತ್ತತ್ತಿ ಇತಿಹಾಸ ಏನು, ಟೆಂಪಲ್ ಹೆಂಗೆ ಸೃಷ್ಟಿ ಆಯಿತು ಎಲ್ಲ ಹೇಳ್ತೀನಿ. ಫೈನಲಿ ಮುತ್ತತ್ತಿ ರೀಚ್ ಆಗಿದ್ದೀವಿ. ಇಲ್ಲೆಲ್ಲ ನೀವು ನೋಡ್ಬೋದು, ಟೆಂಟ್ ಗಿಂಟೆಲ್ಲ ಹಾಕ್ಕೊಂಡು ಇಲ್ಲಿ ಎಷ್ಟೊಂದು ಜನ ಬಂದು ಇಲ್ಲೇ ಅಡುಗೆ ಮಾಡ್ಕೊಂಡು ತಿಂದು ಒಂದಿನ ಸ್ಟೇ ಆಗಿ ಕಾವೇರಿ ನದಿ ಮುಂದೆ ಅಡುಗೆ ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಯಾರೂ ಇದು ಮಾಡೋದಿಲ್ಲ, ಮತ್ತು ನೀವು ಮನೆಯಿಂದನೇ ತರಬೇಕಂತ ಇಲ್ಲ, ಇಲ್ಲೇ ಎಲ್ಲ ಸಿಕ್ಕತ್ತೆ. ಫಾರೆಸ್ಟಲ್ಲಿ ಇರೋದ್ರಿಂದ ನೆಟ್ವರ್ಕು, ನಂದು ಎರಡೂ ಸಿಮ್ಮು ಜೀರೋ, ಒಂದು ಜಿಯೋ ಒಂದು ಏರ್ಟೆಲ್ ಎರಡೂ ಜೀರೋ. ನನಗೆ ಇನ್ನೊಂದು ಇಷ್ಟ ಆಗಿದೆ ಅಂದರೆ ನಮ್ಮ ಅಪ್ಪು ಬಾಸ್ ಫೋಟೋ ಮಾಡ್ತಾಯಿದ್ರಿ, ಅದು ದೇವ್ರ ಫೋಟೋ ಪಕ್ಕ. ನಾವು ದೇವರು ಅಂತ ನಂಬಿದ್ದೀವಿ, ದೇವ್ರ ಫೋಟೋ ಪಕ್ಕನೇ ಇಟ್ಕೊಂಡಿದ್ದಾರೆ ನೋಡಿ. ಇದು ಮುತ್ತದಿಯ ಶಾಪಿಂಗ್ ಕಾಂಪ್ಲೆಕ್ಸು, ಇಲ್ಲಿ ಪೂಜೆ ಸಾಮಾನು ಎಲ್ಲ ಸಿಕ್ಕತ್ತೆ. ಮನೆ ಮುಂದೆ ಹೋಗೋಣ, ಹಂಗೆ ದೇವಸ್ಥಾನ ಹೆಂಗಿದೆ ಏನು ಎತ್ತ ತಿಳಿಸ್ಕೊಡ್ತೀನಿ. ನಾನು ಹೋಗಿದ್ದಿನ ಇಲ್ಲಿ ಜಾತ್ರೆ ನಡೀತಾ ಇತ್ತು, ಫುಲ್ ಕ್ರೌಡ್ ಇತ್ತು. ನಾನು ಈ ಕ್ರೌಡ್ ನೋಡಿದ ತಕ್ಷಣ ಮುಂದೆ ಎಲ್ಲೋ ಒಂದು ವಿ ಐ ಪಿ ಲೈನ್ ಅಂತೂ ಪಕ್ಕ ಇರುತ್ತೆ ದೇವಸ್ಥಾನದಲ್ಲಿ ಅಂತ ಫಸ್ಟು ಎಂಟ್ರೆನ್ಸ್ಗೆ ಹೋದೆ ನೋಡೋಣ ಅಂತ. ಅವರು ಸರ್ ಯಾವುದೇ ವಿ ಐ ಪಿ ಆದ್ರೂ ಲೈನಲ್ಲೇ ಬರಬೇಕು, ಯಾವುದೇ ವಿ ಐ ಪಿ ಲೈನ್ಸ್ ಇಲ್ಲ ಅಂದರು. ನಾನು ಒಂದು ಸರ್ತಿ ನೋಡ್ಕೊಂಡು ಹಂಗೆ ತಿರ್ಗಾ ಲೈನಲ್ಲಿ ಹೋಗೋಣ ಅಂತ ಲೈನಲ್ಲಿ ನಿಂತ್ಕೊಂಡೆ. ಫುಲ್ ರಶ್ ಆಗಿಬಿಡಿತ್ತು, ಎವ್ರಿ ಜನ. ಅದು ಭಾನುವಾರ ಬೇರೆ ಹೋಗಿದ್ದೆ ನಾನು. ಸರಿ ಆಯಿತು ಅಂದ್ಬಿಟ್ಟು ಕೈ ಕಾಲು ತೊಳ್ಕೊಂಡು ನಾನು ನನ್ನ ಫ್ರೆಂಡ್ ನಿಂತ್ಕೊಂಡ್ರಿ, ಜಾತ್ರೆ ನಡೀತಾ ಇತ್ತು ನೋಡಿ. ಜಾತ್ರೆ ಎಲ್ಲ ಮಸ್ತಾಗೆ ಇದು ಮಾಡ್ತಾಯಿದ್ರು, ಎವ್ರಿ ಜನ ಬಂದುಬಿಟ್ಟಿದ್ರು. ಮಾತ್ರ ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ ಅವ್ರು ಜಾತ್ರೆ ನಡೀತಾ ಇದೆ ಅಂತ, ಗೊತ್ತೂ ಇರಲಿಲ್ಲ. ಡಿಫ್ರೆಂಟ್ ಡಿಫ್ರೆಂಟ್ ಆಚರಣೆಗಳು ನಡೀತಾ ಇತ್ತು. ಲೈನಲ್ಲಿ ಗುರು ಒನ್ ಅವರ್ ನಿಂತ್ಕೊಂಡಿದ್ದೆ, ಫುಲ್ ಬ್ಯಾತ್ ಹೋಗ್ಬಿಟ್ಟಿದ್ದೆ. ಇಲ್ಲಿ ಚಿಕ್ಕ ಮಕ್ಕಳು ನೋಡ್ಬಿಟ್ಟು ನನಗೆ, ಅವಾಗ ನಮ್ಮ ಡ್ಯಾಡಿ ಹಿಂಗೆ ಎತ್ಕೊಳ್ಳೋರು ಎಲ್ಲರೂ ಹೋಗ್ಬೇಕಾದ್ರೆ, ಅದು ನೆನಪಿಗೆ ಬಂತು ನನಗೆ ನೋಡಿ, ಹೆಂಗೆ ಆಟ ಆಡ್ತಾಯಿದ್ರೆ ಚಿಕ್ಕ ಮಕ್ಕಳು ಅಂತ. ಫೈನಲಿ ಹೆಂಗೋ ಮಾಡಿ ದೇವಸ್ಥಾನ ಒಳಗಡೆ ಬಂದು, ದೇವಸ್ಥಾನ ತುಂಬ ಚಿಕ್ಕದಾಗೇ ಇರೋದು. ಆದರೆ ಸ್ವಾಮಿ ಪಾದಕ್ಕೆ ಗೋವಿಂದ, ಆಂಜನೇಯ ಸ್ವಾಮಿ ಪಾದಕ್ಕೆ ಗೋವಿಂದ.
ಈ ಮೂರ್ತಿ ನೀವೇನು ನೋಡ್ತಾ ಇರೋದು ಉತ್ಸವ ಮೂರ್ತಿ. ಆಚೆ ನಾವು ಅವಾಗಲೇ ಜಾತ್ರೆ ಟೈಮಲ್ಲಿ ಎತ್ಕೊಂಡು ಆಚೆ ಓಡಾಡ್ತಲ್ಲ ಅದು ಮೂರ್ತಿ, ಇದು ಜಾತ್ರೆ ಟೈಮಲ್ಲಿ ಇದು ಉತ್ಸವ ಮೂರ್ತಿ ಅಂತ. ನಾವು ಹೋಗುತ್ತಾ ಲೈನಲ್ಲಿ ಹೋಗೋ ದಾರಿದಲ್ಲೇ ಒಂದು ಮೂರ್ನಾಲ್ಕು ಕಾಂಚನೆ ಇಟ್ಟಿರ್ತಾರೆ ನೋಡಿ. ಇದು ಗರ್ಭಗುಡಿದು, ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಬಿಡ್ತಾರೆ, ಆದ್ದರಿಂದ ಡೈರೆಕ್ಟಾಗಿ ವಿಡಿಯೋ ಶೂಟ್ ಆಗಿದೆ ನೋಡಿ. ಗರ್ಭಗುಡಿಯಲ್ಲಿರೋ ಮುತ್ರಾಯಪ್ಪ ಸ್ವಾಮಿ, ಮುತ್ರಾಯಪ್ಪ ಸ್ವಾಮಿ ಅಂತ ಹೆಂಗೆ ಹೆಸರು ಬಂತು ಅಂದರೆ, ರಾಮ ಸೀತೆ ಇಲ್ಲಿ ಉಳ್ಕೊಂತಾರೆ ಒಂದು ರಾತ್ರಿ. ಸೊ ಅವಾಗ ಸೀತೆ ಸ್ನಾನ ಮಾಡೋಕೆ ಹೋದಾಗ ಮೂಗುತಿ ಬಿದೋಗುತ್ತಂತೆ. ಆವಾಗ ಆಂಜನೇಯ ಬಂದು ಆ ಮೂಗುತಿನ ಹುಡುಕೊಟ್ಟಿದ್ದಕ್ಕೆ ಮುತ್ರಾಯಪ್ಪ ಅಂತ ಸೀತೆ ಆಶೀರ್ವಾದ ಮಾಡ್ತಾರೆ, ಮತ್ತು ಇಲ್ಲಿ ವರ ಕೊಡ್ತಾರೆ. ಸೊ ಇಲ್ಲಿ ಜನ ನಿನ್ನ ನಂಬಿ ಏನಾದರೂ ಬಂದರೆ ಅವ್ರ ಕಷ್ಟ ಎಲ್ಲ ಕಳೀಲಿ, ಮತ್ತು ಇಲ್ಲೇ ನೆಲ್ಕೋ ಅಂತ ಒಂದು ಆಶೀರ್ವಾದ ಕೊಟ್ಟು ಅವ್ರು ಮುಂದೆ ಸಾಕ್ತಾರಂತೆ. ಅದರಿಂದ ಇದು ಮುತ್ತತ್ತಿ ಅಂತ ಫೇಮಸ್ ಆಯಿತು. ನಾವು ನೆಕ್ಸ್ಟ್ ಹೊರಟಿದ್ದೆ ಕಾವೇರಿ ನೀರು ನದಿ ನೋಡೋಣ ಅಂತ. ಫುಲ್ ಜನ ಅವತ್ತು ಹೋಗಿದ್ದಿನ, ಯಾಕಂದರೆ ಜಾತ್ರೆ ನಡೀತಾ ಇತ್ತು. ಫುಲ್ ಜನ ನೋಡಿ, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಕಲ್ಲು ಕಲ್ಲು, ಇಲ್ಲಿ ಫುಲ್ಲು ನೀರು ಇರೋದು, ಆಲ್ಮೋಸ್ಟ್ ಎಷ್ಟೋ ನೀರು ಇರೋದು. ಇಲ್ಲಿ ಇವಾಗ ಮಳೆ ಇಲ್ಲದೆ ಇರೋ ಕಾರಣದಿಂದ ನೀರು ಕಮ್ಮಿ ಆಗಿದೆ. ಇದು ಕಾವೇರಿ ನೀರು, ನಾವು ಫುಲ್ಲು ಚೆನ್ನಾಗಿರೋ ಜಾಗ ಹುಡುಕ್ತಾಯಿದ್ರಿ, ಎಲ್ಲ ಕಡೆ ಸಖತ್ ಗಲೀಜಾಗ್ಬಿಟ್ಟಿದ್ದು. ನಾನು ಕೇಳ್ಕೊಳ್ಳೋದೇನೆಂದರೆ, ಬಂದಾಗ ದಯವಿಟ್ಟು ಕ್ಲೀನ್ಲೆಸ್ ಮೇಂಟೈನ್ ಮಾಡಿದ್ವಿ, ಮತ್ತು ಸ್ನಾನ ಮಾಡಿದ್ಮೇಲೆ ನಿಮ್ಮ ಹಳೆ ಬಟ್ಟೆ ಬಿಡೋದು ಅದೆಲ್ಲ ಮಾಡಬೇಡಿ, ಯಾಕಂದರೆ ಇಲ್ಲಿ ತುಂಬ ಮೀನುಗಳು ಸಾಕ್ತಾರೆ ಮುಂದೆ, ಅದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ತುಂಬ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ನಾನು ಚೆನ್ನಾಗಿರೋ ಪ್ಲೇಸ್ ನೋಡಪ್ಪ, ಇಲ್ಲಿ ಒಂದೇ ಕಡೆ ನಂಗೆ ಚೆನ್ನಾಗಿದ್ದು ಕಾಣಿಸ್ತಾ ಇದ್ದು. ಇಲ್ಲಿ ಸೈಡಲ್ಲಿ ಅಲ್ಲೇ ನಾನ್ ವೆಜ್ ಪ್ರಿಪೇರ್ ಮಾಡ್ತಾ ಇರ್ತಾರೆ, ಅಲ್ಲೇ ಸ್ಕಿನ್ ಔಟ್ ಎಲ್ಲ ಮಾಡ್ತಾರೆ, ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಎಷ್ಟೊಂದು ಜನ ವೆಜಿಟೇರಿಯನ್ ಬರ್ತಾರೆ, ಸೊ ಅರ್ಥ ಮಾಡ್ಕೊಳ್ಳಿ ಅಂತ ತಿಳ್ಕೊತೀನಿ. ಮತ್ತು ಇದೇನು ನೋಡ್ತಾ ಇದ್ರಲ್ಲ, ನಾವು ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ಬಾಂಬೆ ಗಣೇಶ ಕೂರಿಸ್ತೀವಲ್ಲ, ಆದರೂ ಡಿಸೈನ್ಸ್ ಎಲ್ಲ ಕರಗಲ್ಲ ಮಣ್ಣಲ್ಲಿ, ನೋಡಿ ಇದು ಮಣ್ಣಲ್ಲ. ಸೊ ಅದರಿಂದ ಗಣೇಶನ ಇನ್ಮೇಲೆ ಮಣ್ಣಿನ ಗಣೇಶ ಕೂರಿಸಿ ಅಂತ ಕೇಳ್ಕೊತೀನಿ. ನೋಡಿ ಇಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ರು. ನಾವು ಅಷ್ಟು ಕ್ಲೀನ್ಲೆಸ್ ಪ್ಲೇಸೇ ಇರಲಿಲ್ಲ ಹೇಳ್ಬೇಕಂದ್ರೆ, ಹುಡುಕ್ತಾ ಇದ್ದೀವಿ ನಾವು ಕ್ಲೀನಾಗಿರೋ ಪ್ಲೇಸಲ್ಲಿ. ಒಂದೇ ಒಂದು ಹತ್ರ ಮಾತ್ರ ಒಂದು ಸ್ವಲ್ಪ ಕ್ಲೀನಾಗಿದ್ದಿದ್ದ ಪ್ಲೇಸ್ ಸಿಕ್ತು. ಫುಲ್ ಗಲೀಜಾಗ್ಬಿಟ್ಟಿದೆ, ಎಲ್ಲ ಕಡೆ ಪ್ಲಾಸ್ಟಿಕ್ ಇರ್ಬೋದು, ಬಿಯರ್ ಬಾಟಲ್ಸ್ ಅಂತ ತುಂಬ ಇದೆ. ಸೊ ನಮಗೆ ಈ ಥರ ಡೇ ಔಟ್ಗೆ ಸಿಕ್ಕೋದೇ ಒಂದೇ ಒಂದು ಚಿಕ್ಕ ಜಾಗ, ದಯವಿಟ್ಟು ಈ ಜಾಗನ ಕ್ಲೀನಾಗಿ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮಳೆ ಬಂದರೆ ಫುಲ್ ಫಿಲ್ ಆಗಿರುತ್ತೆ, ನಮಗೇನು ಕಾಣಿಸಲ್ಲ. ಮಳೆ ಕಮ್ಮಿ ಆಗಿ ನೀರು ಕಮ್ಮಿ ಆದರೆ ಮಾತ್ರ ಇರೋದು. ನನಗೆ ಸ್ವಲ್ಪ ಇಲ್ಲೊಂದು ಕಡೆ ಕ್ಲೀನಾಗಿರೋ ಜಾಗ ಸಿಕ್ತು, ಬಂದಮೇಲೆ ಕಾವೇರಿ ನೀರು ನದಿ ಮುಟ್ಟೆ ಹೋಗೋಕ್ಕಾಗತ್ತ ಅಂದ್ಬಿಟ್ಟು ಇಲ್ಲೊಂದು ಕಡೆ ಮಾತ್ರ ಕಾಲ್ಕಾಯಿ ತೊಳ್ಕೊಂಡೆ, ಅಷ್ಟೇ ಕ್ಲೀನಾಗಿತ್ತು. ಅಲ್ಲಿಂದ ಸರಿ ಆಯಿತು, ಎಲ್ಲ ನೋಡಿದ್ವಿ, ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಕೆರೆ ಹತ್ರ ಒಂದು ನಡೀತಾ ಇತ್ತು, ಸೊ ಇವ್ರ ಮೇಲೆ ದೇವ್ರು ಬಂದಿತ್ತಂತೆ. ಸೊ ಇದೇನು ಆಚರಣೆ ಅಂತ ನನಗೂ ಕ್ಲೀನಾಗಿ ಗೊತ್ತಿಲ್ಲ. ಇವರಿಬ್ಬರು ಮೇಲೆ ದೇವ್ರು ಬಂದಿರುತ್ತೆ, ಸೊ ಅವರು ಅಲ್ಲಿ ಒಂದು ನಾನ್ ವೆಜ್ ಪೀಸ್ನ ಅವ್ರಿಗೆ ಹಾಕ್ತಾರೆ, ಏನು ನೈವೇದ್ಯ ಮಾಡಿರೋದು, ಅವಾಗ ದೇವ್ರು ಇಳಿಯುತ್ತೆ ಅಂತಾರೆ. ಎಲ್ಲ ಮುಗಿದ್ಮೇಲೆ ಇವರು ಪಿ ಪಿ ಊದ್ತಾರೆ, ಅಲ್ಲಿಗೆ ಎಂಡ್ ಆಗುತ್ತೆ. ಅವ್ರು ಎತ್ಕೊಂಡು ಹೋಗ್ತಾಯಿದ್ರು. ನಾವು ಫೈನಲಿ ಒಂದೊಳ್ಳೆ ಡೇ ಔಟ್ ನೋಡಿದ್ರೆ, ಒಂದೊಳ್ಳೆ ವೈಲ್ಡ್ ಲೈಫ್ ಸ್ಯಾಂಚುರಿ ನೋಡಿದ್ರೆ ಬರೋ ದಾರಿದಲ್ಲಿ, ಹೋಗೋ ದಾರಿದಲ್ಲಿ ನಿಮಗೆ ನಾರ್ಮಲ್ ರೂಟ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಸಖತ್ತಾಗಿದೆ, ಮತ್ತು ಇಲ್ಲಿ ಅಕ್ಕಪಕ್ಕ ಒಳ್ಳೊಳ್ಳೆ ರೆಸಾರ್ಟ್ಸ್ ಇದೆ, ನೈಟ್ ಇಲ್ಲಿ ಸ್ಟೇ ಆದರೆ ಮಾತ್ರ ಸಖತ್ತಾಗಿರುತ್ತೆ. ಬನ್ನಿ ಎಲ್ಲ ತೋರಿಸ್ತೀನಿ ನೋಡಿ. ಇದು ನಾರ್ಮಲ್ ವೇ, ಫುಲ್ ಟಾರ್ ಹಾಕಿ ಪೀಸ್ ಆಗಿದೆ ರೋಡು. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ನಿಮಗೆ ಕಾವೇರಿ ನೀರು ಹರ್ಕೊಂಬರೋದು ಕಾಣಿಸುತ್ತೆ, ಸಖತ್ತಾಗಿರುತ್ತೆ ವ್ಯೂ ಮಾತ್ರ ನೋಡಿ. ಇಲ್ಲಿ ಫುಲ್ ನೀರು ಹರಿಬೇಕಾದ್ರೆ ನೀವು ನೋಡ್ಬೋದು, ಸಖತ್ತಾಗಿರುತ್ತೆ. ಕೆಳಗಡೆ ಹೋಗೋಕ್ಕೂ ದಾರಿ ಇದೆ, ಆದರೆ ನಮಗೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ನಾವು ಬರೋ ದಾರಿದಲ್ಲಿ ನೋಡಿ. ಇವಾಗ ನಿಧಾನವಾಗಿ ತೋರಿಸ್ತೀನಿ, ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಸೊ ಮಳೆ ಜಾಸ್ತಿ ಹೋಗಿದಾಗ ನೀರು ಫ್ಲೋ ಜಾಸ್ತಿ ಇದ್ದಾಗ ಹೋದರೆ ಸಖತ್ತಾಗಿರುತ್ತೆ. ಇಲ್ಲಿ ಮಾತ್ರ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಕೇಳ್ಕೊಳ್ಳೋದೇನೆಂದರೆ ಸ್ಪೀಡ್ ಲಿಮಿಟ್ ಕಮ್ಮಿ ಇರಲಿ. ನಾನು ಎಷ್ಟೊಂದು ನೋಡಿದ್ದೀನಿ, ಒಂದು ಇನೋವಾ ಪಾಸ್ ಆದರೂ ಹೆವಿಯಾಗಿ ಪಾಸ್ ಆದ ಅವ್ನು ಮಾತ್ರ ಯಾವುದೋ ಯಾರಾದರೂ ಅಡ್ಡ ಬಂದರೆ ಹೊಡ್ಕೊಂಡೇ ಹೋಗ್ಬಿಟ್ಟಿರೋನು ಅವನು, ಯಾಕಂದರೆ ಇಲ್ಲಿ ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಆದ್ದರಿಂದ ನಾನು ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನೋಡಿ. ಇಲ್ಲಿ ನಮಗೆ ಕಾಡಂದಿ ಸಿಕ್ತು, ಒಂದು ಮೂರ್ನಾಲ್ಕು ಸಿಕ್ತು, ಬಟ್ ಇದೊಂದು ಸ್ವಲ್ಪ ಏನೋ ಗಾಯನ ಏನೋ ಆಗಿದೆ, ಅದಕ್ಕೆ ಇದು ನಿಧಾನವಾಗಿ ಹೋಗ್ತಾಯಿದೆ ಇಲ್ಲೇ. ಮತ್ತು ನಮಗೆ ಪಿಕಾಕ್ ಸಿಕ್ತು, ಕ್ಯಾಮ್ರಾ ಆಫ್ ಮಾಡಿಬಿಟ್ಟಿದ್ದೆ, ಶೂಟ್ ಮಾಡೋಕ್ಕಾಗಿಲ್ಲ. ಕೋತಿಗಳಂತೂ ಬೇಜಾನಿದೆ, ಬೇರೆ ಬೇರೆ ಪ್ರಾಣಿ ಸಿಕ್ಕಂತಿದೆ ನೋಡಿ. ಇದು ಭೀಮೇಶ್ವರ ರೆಸಾರ್ಟ್ ಅಂತ, ಈ ರೆಸಾರ್ಟಲ್ಲಿ ಉಳ್ಕೊಂಡ್ರೆ ನೈಟ್ ಹೊತ್ತು ಮತ್ತೆ ಚಿಂದಿ ಆಗಿರುತ್ತೆ, ಅನಿಮಲ್ಸ್ ಎಲ್ಲ ಬರುತ್ತಂತೆ. ಇಲ್ಲಿ ಉಳ್ಕೊಳ್ಳೋರು ಮಸ್ತಾಗಿ ಉಳ್ಕೊಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಮುತ್ತತ್ತಿಗೆ ಹೋಗಿಲ್ವೋ ವಿಡಿಯೋ ಶೇರ್ ಮಾಡಿ. ನೀವು ಹೋಗಿ ನೋಡಿ, ಇಲ್ಲಿ ಚೆಕ್ಕಿಂಗ್ ಇರುತ್ತೆ, ಇಲ್ಲಿಂದ ಇನ್ನಾದವ್ರು ಮಾತ್ರ ಹೈ ಲೆವೆಲ್ ಚೆಕ್ಕಿಂಗ್ ಮಾಡ್ತಾರೆ. ನಾನ್ ಆಲ್ಕೋಹಾಲ್ ಆಗಲಿ ಯಾವುದು ಒಳಗಡೆ ಬಿಡೋಲ್ಲ, ಡಿಕ್ಕಿ ಇಕ್ಕಿ ಎಲ್ಲ ಓಪನ್ ಮಾಡಿಸ್ತಾರೆ. ಈ ರೋಡಲ್ಲಿ ಬರಬೇಕಾದ್ರೆ ನಿಮ್ಮ